ಆಕ್ಟ್ ಶಾರದಾ ಪಬ್ಲಿಕ್ ಶಾಲೆ ವಿಜಯಪುರ. ವಿಷಯ ಕನ್ನಡ. ಒಂದನೆಯ ತರಗತಿ. ಘಟಕಾಂಶ ಅಕ್ಷರಾಭ್ಯಾಸ. ಅಭ್ಯಾಸ ಪತ್ರಿಕೆ 16. ಇಂದಿನ ಕಲಿಕಾಂಶಗಳು: ಸ್ವರಾಕ್ಷರಗಳನ್ನು ಮತ್ತು ವ್ಯಂಜನಾಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕುವರು. ಸ್ವರಾಕ್ಷರಗಳಿಂದ ಪದ ರಚಿಸಿ ಕೊಟ್ಟಿರುವ ಪದಗಳನ್ನು ಓದುತ್ತಾ ನಕಲು ಮಾಡಿ ಬರೆಯುವರು. ಚಟುವಟಿಕೆ 22. ಕೆಳಗೆ ಕೊಟ್ಟಿರುವ ಅಕ್ಷರಗಳಲ್ಲಿ ಸ್ವರಾಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕಿರಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಸ್ವರಾಕ್ಷರಗಳನ್ನು ಮತ್ತು ವ್ಯಂಜನಾಕ್ಷರಗಳನ್ನು ಓದಿ ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳಲ್ಲಿ ಸ್ವರಾಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕಿರಿ. ಒ, ಆ, ಇ, ಈ, ಉ. ಇದೇ ರೀತಿಯಾಗಿ ಎಲ್ಲ ಸ್ವರಾಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕಿರಿ. ಕೆಳಗೆ ಕೊಟ್ಟಿರುವ ಪರಿಕಲ್ಪನಾ ಪಟದ ಸಹಾಯದಿಂದ ಮಾದರಿಯಂತೆ ಪದ ಬರೆಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳಿಂದ ಸರಳ ಪದಗಳನ್ನು ಬರೆಯಿರಿ. ಹೂ, ಊನ, ಊಟ. ಓ, ಓಲಗ, ಓಟ. ಇದೇ ರೀತಿಯಾಗಿ ಕೊಟ್ಟಿರುವ ನಕ್ಷೆಯನ್ನು ಪೂರ್ಣಗೊಳಿಸಿ. ಅ, ಅರಸ, ಅಗಸ. ಆ, ಆಟ, ಆಕರ. ಇದೇ ರೀತಿಯಾಗಿ ಕೊಟ್ಟಿರುವ ನಕ್ಷೆಯನ್ನು ಪೂರ್ಣಗೊಳಿಸಿರಿ. ಕೆಳಗೆ ಕೊಟ್ಟಿರುವ ಪದಗಳನ್ನು ಓದುತ್ತಾ ನಕಲು ಮಾಡಿ ಬರೆಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರುವಂತಹ ಸರಳ ಪದಗಳನ್ನು ಓದುತ್ತಾ ಕೊಟ್ಟಿರುವ ಗೆರೆಗಳಲ್ಲಿ ಅಂದವಾಗಿ ಬರೆಯಿರಿ. ಅರಸ, ಅಗಸ, ಇನ, ಈಶ, ಉರಗ, ಊಟ, ಋಣ, ಎರಕ. ಏಕದಳ, ಐದಳ, ವನಮರ, ಓಟ. ಇದೇ ರೀತಿಯಾಗಿ ಓದುತ್ತಾ ಕೊಟ್ಟಿರುವ ಪದಗಳನ್ನು ನಕಲು ಮಾಡಿ ಬರೆಯಿರಿ. ಔಷಧ, ಅಂಗಳ, ಕಮಲ, ಖಗ. ಗಗನ, ಘನ, ಚಮಚ, ಛಲ. ಜಠರ, ಝನಝನ, ಟಪಟಪ, ಢವಢವ. ಢನಢನ, ತಬಲ, ಥಳಥಳ, ದವಸ. ಧನ, ನಮನ, ಪದಕ, ಫಲ. ಬಸವ, ಭಯ, ಯಮ, ರಜ. ಇದೇ ರೀತಿಯಾಗಿ ಕೊಟ್ಟಿರುವ ಸರಳ ಪದಗಳನ್ನು ಓದುತ್ತಾ ನಕಲು ಮಾಡಿ ಬರೆಯಿರಿ. ಇಂದಿನ ಕಲಿಕಾ ಫಲಿತಾಂಶ: ಸ್ವರಾಕ್ಷರಗಳನ್ನು ಮತ್ತು ವ್ಯಂಜನಾಕ್ಷರಗಳನ್ನು ಗುರುತಿಸುವ, ಸರಳ ಪದಗಳನ್ನು ಓದುವ ಮತ್ತು ಬರೆಯುವ ಸಾಮರ್ಥ್ಯ ಬೆಳೆಸಿಕೊಂಡೆವು. ಇಂದಿನ ಮನೆಗೆಲಸ: ಅಭ್ಯಾಸ ಪತ್ರಿಕೆ
ಹದಿನಾರರಲ್ಲಿರುವ ಚಟುವಟಿಕೆ 22 ಮತ್ತು ಸರಳ ಪದಗಳನ್ನು ಬರೆದು ಪೂರ್ಣಗೊಳಿಸಿ ನಿಮ್ಮ ಕನ್ನಡ ಭಾಷಾ ಶಿಕ್ಷಕರಿಗೆ ಕಳುಹಿಸಿ. ಧನ್ಯವಾದಗಳು.